ಪಕ್ಷದ ವತಿಯಿಂದ ನನಗೆ ಅನ್ಯಾಯವಾಗಿದೆ. ಯಮಕನ ಮರಡಿ ಮತಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಮಾರುತಿ ಅಷ್ಟಕಿ ಅವರು ಹೇಳಲಾಯಿತು. ಯಮಕನ ಮರಡಿ ಮತಕ್ಷೇತ್ರದ ಜನತಾದಳ ಅಭ್ಯರ್ಥಿ ಮಾರುತಿ ಅಷ್ಟಕಿ ಚುನಾವಣೆ ಅಧಿಕಾರ ಅವರಿಗೆ ನಾಮಪತ್ರ ಸಲ್ಲಿಸಲಾಯಿತು. ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರನ್ನಾಗಿ ಬಿಜೆಪಿ ಪಕ್ಷವನ್ನು ಯಮಕನ ಮರಡಿ ಮತಕ್ಷೇತ್ರದಲ್ಲಿ ನಾನು ಕಷ್ಟಪಟ್ಟು ಪಕ್ಷವನ್ನು ಬೆಳೆಸಿದ್ದೇನೆ ಎಂದು ಮಾಧ್ಯಮದೊಂದಿಗೆ ಹೇಳಲಾಯಿತು. ಎಲ್ಲ ಕಾರ್ಯಕರ್ತರೊಂದಿಗೆ ಯಮಕನ ಮರಡಿ ಮತಕ್ಷೇತ್ರದಲ್ಲಿ ಬಲಿಷ್ಠವಾಗಿ ಪಕ್ಷವನ್ನು ಬೆಳೆಸಿದ್ದೇವೆ. ಆದರೆ ನಮಗೆ ಕೊಟ್ಟ ಪ್ರತಿಫಲ, ನಮ್ಮನ್ನು ಭಾರತೀಯ ಜನತಾ ಪಕ್ಷವು ನಮ್ಮನ್ನು ಹೊರಹಾಕಿದ್ದು ನನಗೆ ಹಾಗೂ ನಮ್ಮ ಕಾರ್ಯಕರ್ತರಿಗೆ ಬಹಳ ನೋವು ಉಂಟಾಗಿದ್ದು ಅದಕ್ಕೆ ನಾನು ಈ ಬಾರಿ ಜೆಡಿಎಸ್ ಪಕ್ಷದಿಂದ ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ನಿಶ್ಚಿತವಾಗಿದೆ, ಜೆಡಿಎಸ್ ಪಕ್ಷದಿಂದ ಈ ಚುನಾವಣೆಯಲ್ಲಿ ಕಾರ್ಯಕರ್ತರು ನನಗೆ ಬೆಂಬಲವನ್ನು ನೀಡುತ್ತಾರೆ. ಈ ಬಾರಿ ನಮ್ಮ ಕಾರ್ಯಕರ್ತರು ಬೆಂಬಲದೊಂದಿಗೆ ಚುನಾವಣೆಯಲ್ಲಿ ಆರಿಸಿ ತರುತ್ತಾರೆ. ಈ ಸಂದರ್ಭದಲ್ಲಿ ಅಮಿತ್ ದೇಶಪಾಂಡೆ, ರವೀಂದ್ರ ಕುರ್ಬರ್, ಜಾಕಿರ್ ನದಾಫ್, ಪಾರೇಶ್ ಮಾಪಗಿ, ಯಲ್ಲಪ್ಪ, ರಾಮನ್ಗೌಡ ಪಾಟೀಲ್, ಪರಶುರಾಮ್, ಬಸನಾಯಕ್ ಹಾಗೂ ಅನೇಕ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಯಾವಾಗ ಅನೌನ್ಸ್ಮೆಂಟ್ ಆಯಿತು ಅದಕ್ಕಿಂತ ಮುಂಚಿತವಾಗಿ ನನ್ನ ಹೆಸರು ಮೊದಲಾಯಿತು ಅಂತೇಳಿ ಅನಿಸಿತ್ತು. ನಾನು ಸಂಬಂಧಪಟ್ಟಂತವ್ರಿಗೆ ಕೇಳಿದಾಗ ಅವ್ರು ಹೇಳಿದರು, ಏನು ಕಾಳಜಿ ಮಾಡೋ ಅವಶ್ಯಕತೆ ಇಲ್ಲ, ಟಿಕೆಟ್ ನಿನಗೆ ಸಿಗ್ತತಿ, ನೀ ಕೆಲಸ ಮಾಡಂತ ಹೇಳಿದರು. ಆದ್ರೂ ಸಡನ್ ಆಗಿ ಒಬ್ಬ ಬೇರೆ ಹೆಸರು ಬಂದಿದ್ದರಿಂದ ನನಗಷ್ಟೇ ಅಲ್ಲ, ನಮ್ಮ ಸಂಪೂರ್ಣ ಯಮಕನಗುಡಿ ಮತಕ್ಷೇತ್ರದ ಕಾರ್ಯಕರ್ತ ಬಂಧುಗಳಿಗೆ ಮತ್ತು ಮತದಾರ ಬಂಧುಗಳಿಗೆ ಒಂದು ನಮ್ಮನಿ ಸಿಡಿಲು ಬೆಳೆದಂಗಾಯಿತು. ಯಾಕಂದ್ರೆ ನಾವು ಸುಮಾರು 10-15 ವರ್ಷಗಳ ಕಾಲ ಯಮಕನಗುಡಿ ಮತಕ್ಷೇತ್ರದಲ್ಲಿ ಸಂಘಟನೆಯನ್ನು ಮಾಡಿ ಜನರ ಒಂದು ವಿಶ್ವಾಸವನ್ನು ಗಳಿಸಿ 2013 ಸ್ಪರ್ಧೆ ಮಾಡಿದ್ವಿ. ಅಲ್ಲಿ ಮಾರ್ಜಿನ್ ಒಂದು ಸ್ವಲ್ಪ ದೂರಿತ್ತು. ಆದರೆ 2018 2800 ನಾನು ಸ್ವತಂತ್ರ ವ್ಯಕ್ತಿ. ನಾನು ಒಂದೇ ಕೇಳುವುದು, 2018 ಸೋತರೂ ಸಹ ಸುಮಾರು 5 ನನ್ನ ಮನೆ ಮಠ ಕುಟುಂಬವನ್ನು ಎಲ್ಲ ಬಿಟ್ಟು ನಾನು ಸಂಘಟನೆಯನ್ನು ಮಾಡಿದ್ವಿ. ಇತ್ತೀಚೆಗೆ ಮನೆ ಬಿಟ್ಟು 18 ಕಾಲ ಹೊರಗಡೆನೆ ವಾಸ್ತವ್ಯ ಮಾಡಿ ಪಾದಯಾತ್ರೆಯನ್ನು ಸಹ ಮಾಡಿದ್ವಿ. ಆ ಪಾದಯಾತ್ರೆ ಮಾಡುವಂತಹ ಸಂದರ್ಭದಲ್ಲೂ ಸಹ ನನಗೆ ಬಹಳಷ್ಟು ಅಡಚಣೆಗಳನ್ನ ಉಂಟು ಮಾಡಿದ್ರು. ಇಲ್ಲ, ನೀವು ಪಾದಯಾತ್ರೆಯನ್ನು ಮಾಡಬೇಡ್ರಿ, ನೀವು ನಿಲ್ಲಿಸ್ರಿ ಅಂತ ಹೇಳಿದ್ರು. ಆದ್ರೆ ನಮ್ಮ ವರಿಷ್ಠರು, ನನ್ನದೇ ಆದಂತಹ ಗುರುಗಳಿದ್ದವರು, ಇಲ್ಲ ನೀವು ವಿಚಾರ ಮಾಡಬೇಡ, ನೀವು ಪಾದಯಾತ್ರೆಯನ್ನು ಮಾಡು ಅಂತೇಳಿ ನನಗೆ ತಿಳಿಸಿದ್ರು. ಹಾಗಾಗಿ ನಾನು ಎಲ್ಲ ಸಮಸ್ತ ಕಾರ್ಯಕರ್ತರನ್ನ ಸೇರಿಸಿಕೊಂಡು ನಾನು ಪಾದಯಾತ್ರೆಯನ್ನು ಮಾಡಿ ಮತ್ತು ಅದನ್ನ ಯಶಸ್ವಿಯಾಗಿ ಸಂಪೂರ್ಣಗೊಳಿಸಿದೆ. ಜನರಿಗೆ ಒಂದು ವಿಶ್ವಾಸ ಬಂದಿತ್ತು, ಈ ಸಲ ಮಾರುತಿ ಅಷ್ಟಗಿ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಗೆಲ್ಲಿಸೇ ಗೆಲ್ಲಿಸ್ತೀವಿ ಅಂತೇಳಿ ಹೇಳ್ತಾ ಇದ್ರು. ಆ ಗೆಲ್ಲಿಸೇ ಗೆಲ್ಲಿಸ್ತೀವಿ ಅಂತ ಹೇಳುವಂತಹ ಒಂದು ವಾತಾವರಣದಲ್ಲೂ ಸಹ ಯಾರು ಕುತಂತ್ರ ಮಾಡಿದ್ರು ನನಗೆ ಇನ್ನೂ ತನಕ ಗೊತ್ತಾಗ್ತಾ ಇಲ್ಲ. ಆ ಕುತಂತ್ರದಿಂದ ಟಿಕೆಟ್ ಅನ್ನು ತಪ್ಪಿಸಿ ಇವತ್ತು ನನ್ನನ್ನು ಪಕ್ಷದಿಂದ ಹೊರ ಹೋಗುವಂತೆ ಮಾಡಿದ್ದಾರೆ. ನಾನು ಕಟ್ಟಿದಂಥ ಪಕ್ಷ, ನಮ್ಮ ಹಿರಿಯರು ಪಕ್ಷದ ಒಂದು ಬೇರನ್ನ ನೆಟ್ಟಿದ್ರು, ಅದನ್ನು ಇವತ್ತು ನಮ್ಮ ಸಮಸ್ತ ಯಮಕನಗುಡಿ ಮತಕ್ಷೇತ್ರದ ಕಾರ್ಯಕರ್ತರನ್ನು ಒಗ್ಗೂಡಿಸಿಕೊಂಡು ಅದನ್ನು ಹೆಮ್ಮರವಾಗಿ ಬೆಳೆಸಿದ್ದು. ಅದು ಈಗ ಫಲ ಕೊಡುವಂತ ಸಂದರ್ಭದಲ್ಲಿ ಆ ಗಿಡವನ್ನ ಕಟ್ ಮಾಡಿದೆ. ಇದು ಎಲ್ಲೋ ಮನಸ್ಸಿಗೆ ನೋವಾಯ್ತು, ನನಗೆ ಬಹಳ ನೋವಾಯ್ತು. ನನಗೇನು ಇವತ್ತು ಚುನಾವಣೆಗೆ ನಿಲ್ಲಬೇಕಂತೇನು ಅವಶ್ಯಕತೆ ಇರಲಿಲ್ಲ, ಇರಲಿ ನೀವು ಮಾಡಿಕೊಡ್ರಿ ಅಂತ ಹೇಳ್ತಿದ್ವಿ. ಆದ್ರೆ ನನಗಷ್ಟೇ ಅಲ್ಲ, ನನ್ನ ಕಾರ್ಯಕರ್ತರಿಗೆ ಬಹಳಷ್ಟು ನೋವಾಯ್ತು. ಕಾರ್ಯಕರ್ತರ ಒಂದು ನುಡಿಗೆ ಯಾವುದೇ ಬೆಲೆಯನ್ನು ಕೊಡದ ಏಕಾಏಕಿ ಯಾರೋ ಒಬ್ಬರನ್ನು ತಂದು ಅವರು ಅಭ್ಯರ್ಥಿ